ಇತ್ತೀಚಿನ ದಿನಗಳಲ್ಲಿ ಕಿರುತೆರೆ ಹಾಗೂ ಸಿನಿಮಾ ರಂಗದ ಸೆಲೆಬ್ರಿಟಿಗಳು ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಮದುವೆ ಹಾಗೂ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಲಾಕ್ಡೌನ್ ನಂತರ ಈ ರೀತಿ ಸಿಂಪಲ್ ಆಗಿ ಮದುವೆ ಅಥವಾ ಎಂಗೇಜ್ಮೆಂಟ್ ಆಗುವುದು ಟ್ರೆಂಡ್ ಆಗಿದ್ದು ಇದನ್ನು ಹಲವಾರು ಸೆಲೆಬ್ರಿಟಿಗಳು ಸಹ ಅನುಸರಿಸುತ್ತಿದ್ದಾರೆ ಸದ್ಯ ಈ ರೀತಿ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಅಥವಾ ಮದುವೆ ಆದವರ ಲೀಸ್ಟ್ ಅಲ್ಲಿ ಪ್ರಿಯಾ ಜೆ ಆಚಾರ್ ಹಾಗೂ ಸಿದ್ದು ಅದಿತಿ ಪ್ರಭುದೇವ್ ಹಾಗೂ ಯಶಸ್ವಿ ಪಾರು ಧಾರಾವಾಹಿ ಖ್ಯಾತಿಯ ಶರತ್ ಹರಿಪ್ರಿಯ ಹಾಗೂ ವಸಿಷ್ಠ ಸಿಂಹ ಇವರೆಲ್ಲರೂ ಸದ್ದಿಲ್ಲದೆ ತಮ್ಮ ನಿಶ್ಚಿತಾರ್ಥ ಹಾಗೂ ಮದುವೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು ಈಗ ಅದೇ ರೀತಿ ಮತ್ತೊಂದು ಕಲಾತಾರಿಯರು ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಹೌದು ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧೆಯಾಗಿದ್ದ ವಾಸುಕಿ ವೈಭವ್ ಹಾಗೂ ಚಂದನ ಇವರಿಬ್ಬರೂ ಸಹ ಮದುವೆಯಾಗುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಇದಕ್ಕೆ ಕಾರಣ ಚಂದನ ಅವರು ವಾಸುಕಿ ವೈಭವ್ ಅವರ ಜನ್ಮದಿನದಂದು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ತಮ್ಮಿಬ್ಬರ ಫೋಟೋ ಪೋಸ್ಟ್ ಮಾಡಿ ಆ ಫೋಟೋಗೆ ವಾಸುಕಿ ವೈಭವ್ ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ವಾಸುಕಿ ವೈಭವ್ ತುಂಬ ಒಳ್ಳೆಯ ಮನುಷ್ಯ ಕೂಡ ಹೌದು ವಾಸುಕಿ ಜೊತೆ ನಾನು ಎಲ್ಲ ಸೀಕ್ರೆಟ್ಗಳನ್ನು ಹೇಳಿಕೊಳ್ಳಬಹುದು ಇವರು ನನ್ನ ಆತ್ಮೀಯ ಗೆಳೆಯನಾಗಿದ್ದಾನೆ ಇವರು ನನ್ನ ಒಳಿತಿಗಾಗಿ ಸಹಾಯ ಮಾಡುತ್ತಾರೆ ಎಂದಿಗೂ ನನಗೆ ಬೆಂಬಲವಾಗಿ ನಿಂತಿರುವ ಏಕೈಕ ವ್ಯಕ್ತಿ ಎಂದರೆ ಅವರು ವಾಸುಕಿ ವೈಭವ್ ಇವರು ಒಬ್ಬ ಬೆಸ್ಟ್ ಪರ್ಸನ್ ಎಂದು ವಾಸುಕಿ ಅವರ ಬರ್ತ್ಡೇ ದಿನದಂದು ಈ ರೀತಿ ಪೋಸ್ಟ್ ಮಾಡಿರುವುದು ಇವರಿಬ್ಬರು ಪ್ರೀತಿಸುತ್ತಿದ್ದಾರೆ ಹಾಗೆ ಮದುವೆ ಸಹ ಆಗುತ್ತಾರೆ ಎಂಬ ಸುದ್ದಿಗೆ ಕಾರಣವಾಗಿದೆ ಹೌದು ವಾಸುಕಿ ವೈಭವ್ ಅವರು ಒಬ್ಬ ಉತ್ತಮ ಸಿಂಗರ್ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಇವರು ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ವಿಭಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಹಾಗೆ ಹಲವಾರು ಹಿಟ್ ಸಾಂಗ್ಗಳನ್ನು ಕನ್ನಡ ಸಿನಿಮಾಗಳಿಗೆ ನೀಡಿದ್ದಾರೆ ಹಾಗೆ ಚಂದನ ಅವರು ಸಹ ಒಬ್ಬ ಉತ್ತಮ ನಟಿ ಡ್ಯಾನ್ಸರ್ ಹಾಗೂ ಸಿಂಗರ್ ಆಗಿದ್ದು ಇವರಿಬ್ಬರು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಅಲ್ಲಿಂದ ಇವರಿಬ್ಬರ ಸ್ನೇಹ ಆರಂಭವಾಗಿದ್ದು ಇಲ್ಲಿಯವರೆಗೂ ಸಹ ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಆದರೆ ಸದ್ಯ ಚಂದನ ಅವರು ವಾಸುಕಿ ವೈಭವವರ ಬರ್ತ್ಡೇಗೆ ವಿಶ್ ಮಾಡಿರುವ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಇವರಿಬ್ಬರು ಪ್ರೀತಿಸುತ್ತಿದ್ದಾರೆ ಮದುವೆ ಆಗುತ್ತಾರೆ ಎಂಬ ಸುದ್ದಿ ಹರಿದಾಡಲು ಆರಂಭವಾಗುತ್ತಿದೆ ಆದರೀಗ ಇದಕ್ಕೆಲ್ಲ ಉತ್ತರ ನೀಡಿರುವ ಚಂದನ ಹಾಗೂ ವಾಸುಕಿ ವೈಭವವರು ಇದೆಲ್ಲ ಸುಳ್ಳು ಸುದ್ದಿ ಎಂದು ಹೇಳಿದ್ದಾರೆ ಹೌದು ವಾಸುಕಿ ವೈಭವ್ ಹಾಗೂ ಚಂದನ ಇವರಿಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ಫೋಟೋ ಹಾಕಿ ಇಂತಹ ಸುಳ್ಳು ಸುದ್ದಿ ಹಾಗೂ ರೂಮರ್ಸ್ಗಳನ್ನು ಹರಡುವುದನ್ನು ಸ್ಟಾಪ್ ಮಾಡಿ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬರೆದು ಶೇರ್ ಮಾಡಿದ್ದಾರೆ ಹೌದು ಇವರಿಬ್ಬರು ಮದುವೆಯಾಗುತ್ತಿದ್ದಾರೆ ಎಂಬುದು ಸುಳ್ಳು ಸುದ್ದಿಯಾಗಿದ್ದು ಇವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಅಷ್ಟೇ ಆದ್ದರಿಂದ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್